नमस्ते वीक्षकरे, शिल्पश्री क्रियेशन्स के स्वागत। नानु शिल्पा संतोष। इवत्तु नानोंदु ग्रांड आदंत ब्राइडल सारी क्रोशा कुच्चु डिजाइन ना तोरिस्कोड्ता इदीनि। डबल हार्च हेगे माडोदु अन्नोदन्न स्टेप बै स्टेप नोडिकोळ्ळोण, बन्नि। अदक्के मुंचे नमगे बेकागिरुव मेटीरियल्स एनेनु अंत नोट माड्कोंबिडोण। नानिल्लि आल्रेडि आर एळे दारन सुत्तिट्कोंडिदीनि। बेकागिरुवंत कलर दोड्ड कण्णिन सूजी, क्रोशा नीडल नंबर 11, ಮತ್ತೆ ಮೆಟಲ್ ಬೀಡ್ಸು, ಗೋಲ್ಡ್ ಮೆಟಲ್ ಬೀಡ್ಸು ಸ್ಮಾಲ್ ಸೈಜ್ದು, ಕತ್ರಿ ಜರಿ ದಾರ, ಮತ್ತು ಸಿಲ್ಕ್ ಥ್ರೆಡ್ಡು ಕುಚ್ಚು ಕಟ್ಕೊಳ್ಳೋದಕ್ಕೆ. ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡೋಣ. ಇದು ಸೀರೆಯ ಕಲರ್ ಕಾಂಬಿನೇಷನ್ ಇದೆ. ಸೀರೆ ಕಲರ್ ಕಾಂಬಿನೇಷನ್ಗೆ ನಾವು ದಾರನ ಸುತ್ತಿಟ್ಕೊಂಡಿದ್ದೀನಿ. ನೋಡಿ, ಸೀರೆಯ ಮೇಲ್ಭಾಗ ಸೆರ್ಗು, ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೋಬೇಕು. ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಮತ್ತು ನಾನಿಲ್ಲಿ ರಾಮಾ ಗ್ರೀನ್ ಕಲರಿಂದ ಡಿಸೈನ್ನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ದಾರನ ಸೀರೆಗೆ ಲಾಕ್ ಮಾಡ್ಕೋಬೇಕು. ಅದಕ್ಕೆ ಮುಂಚೆ ಲೆಫ್ಟ್ ಹ್ಯಾಂಡಿಂದ ದಾರನ ಬ್ಯಾಲೆನ್ಸ್ ಮಾಡಿಕೊಂಡು, ನೋಡಿ, ನೀಡಲ್ ಸಹಾಯದಿಂದ ದಾರನ ಕೆಳಗಡೆಯಿಂದ ಮೇಲಕ್ಕೆ ಪೂರ್ತಿಯಾಗಿ ಈ ರೀತಿ ಎತ್ಕೊಂಡು ಎರಡು ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ಆವಾಗ ನಿಮಗೆ ದಾರ ಬಿಚ್ಚೋಗೋ ಚಾನ್ಸಸ್ ಇರೋದೇ ಇಲ್ಲ. ಮತ್ತು ನಾವು ಹಾಕುವಂಥ ಡಿಸೈನು ತುಂಬಾ ಸೇಫ್ಟಿಯಾಗಿ ಸೆಕ್ಯೂರ್ ಆಗಿರುತ್ತೆ. ನೋಡಿ, ಎರಡು ಗಂಟುಗಳನ್ನ ಹಾಕ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಅದ್ರ ಪಕ್ಕ ಒಂದು ಸಿಂಗಲ್ ಚೈನ್ ಹಾಕ್ಕೋಬೇಕು. ಅಂದರೆ ಸಿಂಗಲ್ ನಾಟ್, ಹಾಫ್ ಕ್ರೋಷೆ ಏನಾದರೂ ಹೇಳ್ಬೋದು, ಆ ರೀತಿಯಾಗಿ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ ನಾಲ್ಕು ಚೈನ್ಗಳನ್ನ ಹಾಕ್ಕೋಬೇಕು. ನಾಲ್ಕು ಚೈನ್ಗಳನ್ನ ಹಾಕಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಆರು ಚೈನ್ಗಳನ್ನ ಹಾಕಬೇಕು. ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ವಲ್ಪ ಹಿಂದೆಗೆ, ಅಂದರೆ ಒಂದು ಎರಡು ಚೈನ್ ಹಿಂದೆಗೆ ಬರೋ ರೀತಿಯಲ್ಲಿ ಲಾಕ್ ಮಾಡಬೇಕು. ಈ ರೀತಿಯಾಗಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾಲ್ಕು ಚೈನ್ಗಳನ್ನ ಹಾಕಬೇಕು. ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಆರು ಚೈನ್ಗಳನ್ನ ಹಾಕಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೋಬೇಕು. ಆದರೆ ನೋಡಿಕೊಂಡು ಒಂದು ಎರಡು ಚೈನ್ ಹಿಂದೆಗೆ, ಅಂದರೆ ನಾಲ್ಕು ಚೈನ್ ನಾವು ಏನು ಗ್ಯಾಪ್ನ ಲಾಕ್ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಇದನ್ನು ಕೂಡ ಲಾಕ್ ಮಾಡಬೇಕು. ಎರಡು ಚೈನ್ ಹಿಂದೆಗೆ ಲಾಕ್ ಮಾಡಬೇಕು. ಮತ್ತೆ ನಾಲ್ಕು ಚೈನ್ಗಳನ್ನ ಹಾಕಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇದು ನಮಗೆ ಬೇಸ್ ಲೈನ್. ನಾಲ್ಕು ಚೈನು ಮತ್ತು ಆರು ಚೈನು ಮತ್ತು ನಾಲ್ಕು ಮತ್ತು ಆರು. ನೋಡಿ, ಆರು ಚೈನ್ ಹಾಕ್ತೀವಲ್ಲ, ಅದೇ ರೀತಿ ಯು ಶೇಪಲ್ಲಿ ಕುತ್ಕೋಬೇಕು. ಈ ಥರ ಫಸ್ಟ್ ಲೈನ್ನ ಮಾಡ್ಕೋಬೇಕು. ಮತ್ತು ಇವಾಗ ಸೆಕೆಂಡ್ ಸ್ಟೆಪ್ಪು ಯಾವ ರೀತಿ ಮಾಡೋದಂತ ನೋಡೋಣ. ಸೇಮ್ ಕಲರ್ ಥ್ರೆಡ್ಡಿಂದ ನಾನು ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಾರದ ತುದಿಗೆ ಗಂಟಾಕಿಟ್ಕೊಂಡಿದ್ದೀನಿ. ಇವಾಗ ನಾವು ಸ್ಟಾರ್ಟಿಂಗು ಎರಡು ಚೈನ್ ಹಾಕಿ ಒಂದು ಗಂಟು ಹಾಕಿದ್ದೀವಿ, ಮತ್ತು ಒಂದು ಚೈನ್ ಹಾಕಿದ್ದೀವಲ್ಲ, ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಅದ್ರ ಮಧ್ಯದಲ್ಲಿ ಸೀರೆಗೇ ಡೈರೆಕ್ಟಾಗಿ ಲಾಕ್ ಮಾಡ್ಕೋಬೋದು, ಅಥವಾ ನೀವು ಆ ಚೈನ್ ಹಾಕಿದ್ದೀವಲ್ಲ ಅದ್ರ ಮೇಲ್ಗಡೆ ಕೂಡ ಲಾಕ್ ಮಾಡ್ಬೋದು. ನಾನಿಲ್ಲಿ ಸೀರೆಗೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಆ ಚೈನಿಗೊಂದು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಈಗ ಫೋರ್ ಚೈನ್ ಗ್ಯಾಪ್ ಏನಿದೆ ಅದ್ರ ಕೆಳಗಡೆಗೆ ಫೋರ್ ಚೈನ್ಸ್ ಹಾಕಬೇಕು. ಫೋರ್ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅಂದರೆ ಏನು ಆಲ್ರೆಡಿ ಲಾಕ್ ಇದೆ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಇವಾಗ ಸಿಕ್ಸ್ ಚೈನ್ ಗ್ಯಾಪ್ ಇದೆಯಲ್ಲ, ಅದ್ರ ಕೆಳಗಡೆಗೆ ಸಿಕ್ಸ್ ಚೈನ್ಸ್ ಹಾಕಬೇಕು. ಲಾಕ್ ಇದೆಯಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಇವಾಗ ನೆಕ್ಸ್ಟು ನಾವು ಎರಡು ಚೈನ್ಗಳನ್ನ ಹಾಕಬೇಕು. ಎರಡು ಚೈನ್ ಹಾಕಿ ನೆಕ್ಸ್ಟು ಫೋರ್ ಚೈನ್ ಗ್ಯಾಪ್ ಇದೆಯಲ್ಲ ಅದ್ರ ಮಧ್ಯಕ್ಕೆ ಲಾಕ್ ಮಾಡಬೇಕು. ಮಧ್ಯಕ್ಕೆ ಅಂದರೆ ಈಗ ನಾವು ನಾಲ್ಕು ಚೈನ್ ಹಾಕಿರೋದ್ರಿಂದ ಎರಡು ಚೈನ್ ಹಾಕಿದ್ರೆ ಮಧ್ಯಕ್ಕೆ ಬರುತ್ತೆ. ಇವಾಗ ನೆಕ್ಸ್ಟು ನೋಡಿ, ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಸಿಕ್ಸ್ ಚೈನ್ ಗ್ಯಾಪ್ ಬರುತ್ತೆ ನಮಗೆ, ಅಲ್ಲಿಗೆ ನಾವು ಡಬಲ್ ಕ್ರೋಶಾ ಮಾಡ್ಕೋಬೇಕು. ಅಂದರೆ ನೀಡಲ್ ಮೇಲೆ ಒಂದು ಬಾರಿ ದಾರ ಸುತ್ತಕೊಂಡು ಆರು ಚೈನ್ ಗ್ಯಾಪ್ ಒಳಗಡೆ ದಾರ ಎತ್ಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು, ಈ ರೀತಿಯಾಗಿ ನಾವು ಡಬಲ್ ಕ್ರೋಶಾ ಮಾಡ್ಕೋಬೇಕು. 12 ಕಂಬಗಳನ್ನ ಹಾಕ್ಕೋಬೇಕು. ಏನು ಆರು ಚೈನ್ ಗ್ಯಾಪ್ ಇದೆಯಲ್ಲ ಅದ್ರ ಒಳಗಡೆಗೆ 12 ಕಂಬಗಳನ್ನ ಹಾಕ್ಕೋಬೇಕು. ನೋಡಿ, ನಾನು ಇವಾಗ ಸ್ಕಿಪ್ ಮಾಡ್ಕೊಂಡಿದ್ದೀನಿ, 12 ಕಂಬ ಹಾಕಿದ್ದಾಗಿದೆ. ನೆಕ್ಸ್ಟು ಫೋರ್ ಚೈನ್ ಗ್ಯಾಪ್ ಮಧ್ಯಕ್ಕೆ ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ಎರಡು ಚೈನ್ ಹಾಕಬೇಕು,
4 ಚೈನ್ ಗ್ಯಾಪ್ ಅದು ಲಾಕ್ ಮಾಡಿದೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ನಾವು 6 ಚೈನ್ಸ್ ಹಾಕಬೇಕು 6 ಚೈನ್ ಗ್ಯಾಪ್ ಕೆಳಗಡೆಗೆ 6 ಚೈನ್ಸ್ ಹಾಕಬೇಕು ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ನಮಗೆ 4 ಚೈನ್ ಬರುತ್ತೆ ಅಲ್ಲಿಗೆ 2 ಚೈನ್ ಗಳನ್ನು ಹಾಕಬೇಕು 4 ಚೈನ್ ಗ್ಯಾಪ್ ಮಧ್ಯಕ್ಕೆ ಲಾಕ್ ಮಾಡಬೇಕು ನೆಕ್ಸ್ಟ್ 6 ಚೈನ್ ಗ್ಯಾಪ್ ಗೆ ಕಂಬನ ಹಾಕಬೇಕು ನಾವು 12 ಕಂಬ ಹಾಕಿದೀವಲ್ಲ ಫಸ್ಟ್ ಆರ್ಚ್ ಗೆ ಸೇಮ್ ಅದೇ ರೀತಿಯಾಗಿ ಎಲ್ಲ ಆರ್ಚ್ನು 12 ಕಂಬಗಳು ಹಾಕೊಂಡೆ ಕರೆಕ್ಟ್ ಆಗಿ ಮಾಡ್ಕೋಬೇಕು ಹೆಚ್ಚು ಕಡಿಮೆ ಮಾಡ್ಕೋಬಾರದು ಆಮೇಲೆ ಆರ್ಚ್ ಶೇಪ್ ಚೇಂಜ್ ಆಗಿಬಿಡುತ್ತೆ ಸೋ 12 ಕಂಬಗಳನ್ನು ಹಾಕಿದಾಗಿದೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಮಧ್ಯಕ್ಕೆ ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಇದೇ ರೀತಿಯಾಗಿ ನಾವು ಸೆಕೆಂಡ್ ಸ್ಟೆಪ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ನೆಕ್ಸ್ಟ್ ನೋಡಿ 6 ಚೈನ್ ಗ್ಯಾಪ್ ಬರುತ್ತೆ ಆ 6 ಚೈನ್ ಗ್ಯಾಪ್ ಕೆಳಗಡೆಗೆ 6 ಚೈನ್ಸ್ ಹಾಕಬೇಕು ನಾವು 12 ಕಂಬಗಳನ್ನು ಕರೆಕ್ಟ್ ಆಗಿ ಕೌಂಟ್ ಮಾಡಿ ಹಾಕೋಬೇಕು ಅದನ್ನ ಮಾತ್ರ ಮಿಸ್ ಮಾಡಲೇಬಾರದು ನೆಕ್ಸ್ಟ್ ಸೇಮ್ ಅದೇ ರೀತಿಯಾಗಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ನೋಡಿ ಈ ರೀತಿಯಾಗಿ ನಮಗೆ ಆರ್ಚ್ ಬರುತ್ತೆ ಪುಟ್ ಪುಟ್ಟದಾಗಿ ಆರ್ಚ್ ಗಳನ್ನು ಮಾಡ್ಕೊಂಡು ಹೋಗಬೇಕು ಇದೇ ರೀತಿಯಾಗಿ ನಾನು ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಂಡಿದಾಗಿದೆ ಇವಾಗ ನಾವು ಥರ್ಡ್ ಸ್ಟೆಪ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಇವಾಗ ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ ಥ್ರೆಡ್ ಮೆರೂನ್ ಕಲರ್ ದಾರ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಾನು ಇದು ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಂಡಿದಾಗಿದೆ ನಿಮಗೆ ತೋರಿಸ್ತಾ ಇದ್ದೀನಿ ಪೂರ್ತಿಯಾಗಿ ಹೇಗೆ ಮಾಡಿದ್ದೀನಿ ಅಂತ ಇವಾಗ ಥರ್ಡ್ ಸ್ಟೆಪ್ನ ಮಾಡ್ಕೊಳ್ಳೋಣ ನೋಡಿ ಇವಾಗ ಥರ್ಡ್ ಸ್ಟೆಪ್ ಮಾಡುವಾಗ ಸ್ಟಾರ್ಟಿಂಗ್ ನಾವು 4 ಮತ್ತೆ 6 ಚೈನ್ ಗ್ಯಾಪ್ ಇದೆಯಲ್ಲ ಅದನ್ನ ನೀವು ಸ್ಟಾರ್ಟಿಂಗ್ ಇಂದನೋ ಮಾಡ್ಕೋಬಹುದು ಅಥವಾ ಅದೆರಡನ್ನು ಸ್ಕಿಪ್ ಮಾಡ್ಕೊಂಡು ಕೂಡ ನೆಕ್ಸ್ಟ್ ಡೈರೆಕ್ಟ್ ಆಗಿ ನಾವು ಏನು 6 ಚೈನ್ ಸ್ಕಿಪ್ ಮಾಡ್ತೀವಲ್ಲ ಆ ಲಾಕ್ ಇದೆಯಲ್ಲ ಆ ಲಾಕ್ ಮೇಲ್ಗಡೆ ಲಾಕ್ ಮಾಡ್ಕೊಂಡು ಅಲ್ಲಿಂದ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು ನೋಡಿ ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿದಾಗಿದೆ ನೆಕ್ಸ್ಟ್ ನಾವು 2 ಚೈನ್ ಗ್ಯಾಪ್ ಏನು ಹಾಕಿದೀವಿ ಅದರೊಳಗಡೆಗೆ ಒಂದು ಸಿಂಗಲ್ ಚೈನ್ ಹಾಕೊಳ್ಳೋಣ ಸಿಂಗಲ್ ಚೈನ್ ಹಾಕೊಂಡು ನೋಡಿ ಅಲ್ಲಿಗೆ ನೀವು ಒಂದು ಚೈನ್ ಆದರೂ ಹಾಕೋಬಹುದು ಅಥವಾ 2 ಚೈನ್ ಆದರೂ ಹಾಕೋಬಹುದು ಹಾಕೊಂಡು ನೆಕ್ಸ್ಟ್ ನಾವು ಮತ್ತೆ ಇಲ್ಲೂ ಕೂಡ ಡಬಲ್ ಕ್ರೋಷ ಮಾಡಬೇಕು ನಾವೇನು ಕಂಬ ಹಾಕಿದೀವಲ್ಲ ಆ ಕಂಬದೊಳಗಡೆಗೆ ನಾವು ಕಂಬಗಳನ್ನ ಹಾಕಬೇಕು ಅಂದರೆ 2 ಕಂಬದ ಮಧ್ಯಕ್ಕೆ ಒಂದು ಕಂಬ ಬರೋ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು ನೋಡಿ ಒಂದೊಂದು ಕಂಬ ಆದ್ಮೇಲೂ ನಾವು ಮೆಟಲ್ ಬೀಡ್ ತಗೊಂಡಿದೀವಲ್ಲ ಸ್ಮಾಲ್ ಮೆಟಲ್ ಬೀಡ್ ಅದನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ 2 ಕಂಬ ಮಧ್ಯಕ್ಕೆ ನಾವು ಕಂಬನ ಹಾಕಬೇಕು ನಿಮಗೆ ಗೊತ್ತಾಗುತ್ತೆ ಏಕೆಂದರೆ ಕಂಬದ ಮೇಲ್ಗಡೆ ನಿಮಗೆ ಚೈನ್ಗಳು ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆ ನಾನು ಕಂಬನ ಹಾಕ್ತಾ ಇಲ್ಲ 2 ಕಂಬದ ಮಧ್ಯಕ್ಕೆ ನಾನು ಕಂಬನ ಹಾಕ್ತಾ ಇದ್ದೀನಿ ಇದು ತುಂಬಾ ಇಂಪಾರ್ಟೆಂಟ್ ನೀವು ಅಲ್ಲೂ ಕೂಡ ಹಾಕ್ಕೋಬೋದು ಅಥವಾ ಈ ರೀತಿ ಕೂಡ ಮಾಡ್ಕೋಬೋದು 2 ರೀತಿನಲ್ಲೂ ಕೂಡ ಮಾಡ್ಕೋಬೋದು ನಿಮಗೆ ಡಿಸೈನ್ ಏನು ಚೇಂಜ್ ಆಗಲ್ಲ ಬಟ್ ನಾನಿಲ್ಲಿ ಕಂಬದ ಮಧ್ಯಕ್ಕೆ ಇದನ್ನು ಹಾಕ್ತಾ ಇದ್ದೀನಿ ಕಂಬಗಳನ್ನ ಒಂದೊಂದು ಕಂಬ ಆದ್ಮೇಲೂ ಒಂದೊಂದು ಬೀಡ್ನ ಆ್ಯಡ್ ಮಾಡಬೇಕು ನಾವು ನೋಡಿ ಈ ರೀತಿಯಾಗಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಸೊ ನಮಗೆ ಏನು ಆರ್ಚ್ ಪೂರ್ತಿಯಾಗಿ ಬರುತ್ತೆ ನೋಡಿ ಒಂದೊಂದು ಕಂಬಕ್ಕೂ ಒಂದೊಂದು ಬೀಡ್ಗಳನ್ನ ಆ್ಯಡ್ ಮಾಡ್ಕೊಂಡು ಬಂದಿದ್ದೀನಿ ಲಾಸ್ಟ್ ಕಂಬ ಹಾಕ್ಕೊಬೇಕು ಡಬಲ್ ಕ್ರೋಷನೇ ಮಾಡ್ತಿರೋದು ಡಬಲ್ ಇದು ಇವಾಗ ನೆಕ್ಸ್ಟ್ ನೋಡಿ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು ಅದರೊಳಗಡೆಗೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ 6 ಚೈನ್ ಗ್ಯಾಪ್ದು ಏನು ಲಾಕ್ ಇದೆಯಲ್ಲ ಅದ್ರ ಮೇಲ್ಗಡೆಗೆ ಲಾಕ್ ಮಾಡಬೇಕು ಆಮೇಲೆ ನೆಕ್ಸ್ಟ್ ಅದ್ರ ಕೆಳಗಡೆಗೆ ನಾವು ಏನು 6 ಚೈನ್ ಇದೆಯಲ್ಲ ಅಲ್ಲಿಗೆ 6 ಚೈನ್ಗಳನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು ಮತ್ತೆ 2 ಚೈನ್ ಗ್ಯಾಪ್ ಇದೆಯಲ್ಲ ಅದರೊಳಗಡೆಗೆ ಒಂದು ಸಿಂಗಲ್ ಕ್ರೋಷೆ ಅಂದರೆ ಹಾಫ್ ಕ್ರೋಷೆ ಅಂತ ಕೂಡ ಹೇಳ್ಬೋದು ಅಥವಾ ಒಂದು ಚೈನ್ ಹಾಕೋದು ಅಂತ ಹೇಳ್ಬೋದು ಆ ರೀತಿಯಾಗಿ ಒಂದು ಚೈನ್ನ ಹಾಕ್ಕೋಬೇಕು ಮತ್ತೆ ಆ್ಯಸ್ ಇಟ್ ಈಸ್ ಸೇಮ್ ಕಂಬಗಳನ್ನ ಮಾಡ್ಕೊಳ್ತಾ ಹೋಗಬೇಕು ಆರ್ಚ್ಗೆ ಸೊ ಸಿಂಪಲ್ ಇದು ಥರ್ಡ್ ಸ್ಟೆಪ್ಪು ನೋಡಿ ನಾವು ಸೇಮ್ ಕಂಬಗಳ ಮೇಲೆ ಕಂಬನ ಹಾಕ್ಕೊಳ್ತಾ ಹೋಗಬೇಕು ನೋಡಿ ಈ ರೀತಿಯಾಗಿ ನಾನು ಥರ್ಡ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಅಂದರೆ ಇವಾಗ ಒಂದು 4-5 ಆರ್ಚ್ಗಳನ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ ಸೊ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನಾವು ನೆಕ್ಸ್ಟ್ ಏನು
ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಎಂಡಿಂಗು ಈ ರೀತಿಯಾಗಿ ನಾನು ಎಲ್ಲದನ್ನು ಫಿನಿಷಿಂಗ್ ಕೊಟ್ಟಿದ್ದೀನಿ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿಯಾಗಿ ನೀವು ಮಾಡ್ಕೋಬೇಕು. ಇದು ತುಂಬಾ ಈಸಿ, ನಿಮಗೆ ನೆಕ್ಸ್ಟ್ ಮಾಡೋದೇ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ಇದು, ಏಕೆಂದರೆ ನಾವು ನಾರ್ಮಲಿ ಮಾಡೋ ಥರನೇ ಇದೆ. ಸೊ ಏನು ನಮಗೆ ಅಷ್ಟು ಕಷ್ಟ ಅನಿಸಲ್ಲ. ನೆಕ್ಸ್ಟ್ ಮಾಡೋದನ್ನೇ ಹೇಗೆ ಮಾಡೋದು ಅಂತ ಸ್ವಲ್ಪ ನೋಡ್ಕೋಬೇಕು, ನೋಡಿಕೊಂಡು ಮಾಡ್ಕೋಬೇಕು. ಅದೇ ಸ್ವಲ್ಪ ನಮಗೆ ಕಷ್ಟ ಅನಿಸೋದು. ನೆಕ್ಸ್ಟ್ ನಾನು ಗೋಲ್ಡ್ ಕಲರ್ ದಾರ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡಿಸೈನ್ ಮಾಡೋದಕ್ಕೆ. ನೋಡಿ, ಇವಾಗ ನಾವು ಡಿಸೈನ್ನ ಸ್ಟಾರ್ಟಿಂಗಿಂದ ಶುರು ಮಾಡಬೇಕು. ಮೊದಲಿಗೆ ದಾರನ ಸೀರೆಗೆ ಲಾಕ್ ಮಾಡ್ಕೊಂಬಿಡೋಣ. ನೋಡಿ, ನಾನಿಲ್ಲಿ ದಾರನ ಸೀರೆಗೆ, ಅಂದರೆ ಸೀರೆಗೇ ಲಾಕ್ ಮಾಡಬೇಕು. ನಾವಿಲ್ಲಿ ಏನು ಥ್ರೆಡ್ ಇದೆ, ಎರಡು ಸ್ಟೆಪ್ ಆಲ್ರೆಡಿ ಆಗಿದೆ, ಅಲ್ಲಿ ಮಾಡ್ಕೋಬೇಕು, ಆ ಥರ ಏನಿಲ್ಲ. ದಾರನ ಸೀರೆಗೇ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾವು ಡಿಸೈನ್ನ ಶುರು ಮಾಡ್ಕೊಳ್ಳೋಣ. ಇವಾಗ ನಾವೇನು ಫಸ್ಟ್ ಲೈನ್ ಬೇಸ್ ಲೈನ್ ಹಾಕಿದ್ದೀವಲ್ಲ, ಆ ಬೇಸ್ ಲೈನ್ಗೆ ನಾವೀಗ ಒಂದು ಚೈನ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಮೊದಲು ದಾರನ ಸೀರೆಗೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾವು ಏನು ಫಸ್ಟ್ ಬೇಸ್ ಲೈನ್ ಮಾಡಿದ್ದೀವಿ ಅಂದರೆ ಡಿಸೈನ್ನ ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು. ಬಟ್ ಫಸ್ಟ್ ಲೈನ್ ಏನಿದೆ, ಬೇಸ್ ಲೈನು, ಆ ಲೈನ್ಗೆ ನಾವು ಡಿಸೈನ್ನ ಮಾಡಬೇಕು. ಸೊ ಇದು ನಮಗೆ ತುಂಬಾ ಇಂಪಾರ್ಟೆಂಟ್, ನೋಡ್ಕೋಬೇಕು. ನೋಡಿ, ಇವಾಗ ಸ್ಟಾರ್ಟಿಂಗು ಎರಡು ಚೈನ್ಗಳನ್ನ ಹಾಕಿದ್ದೀನಿ. ಎರಡು ಚೈನ್ ಹಾಕಿ ಫೋರ್ ಚೈನ್ ಗ್ಯಾಪ್ ಇದೆಯಲ್ಲ, ಅದ್ರ ಮಧ್ಯಕ್ಕೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಸಿಕ್ಸ್ ಚೈನ್ ಗ್ಯಾಪ್ ಬರುತ್ತಲ್ಲ, ಅಲ್ಲಿಗೆ ಕಂಬಗಳನ್ನ ಹಾಕ್ಕೊಂಡು ಹೋಗ್ಬೇಕು. ಅಂದರೆ ನಾನೀಗ ಏನು ಡಿಸೈನ್ ಆಲ್ರೆಡಿ ಮಾಡಿದ್ದೀವಲ್ಲ, ಅದರಲ್ಲಿ ಬೇಸ್ ಲೈನ್ ಏನಿದೆ, ಫಸ್ಟ್ ಲೈನ್ ಏನಿದೆ, ಫಸ್ಟ್ ಸ್ಟೆಪ್ಪು, ಆ ಲೈನ್ಗೆ ನಾನು ಡಿಸೈನ್ನ ಮಾಡ್ತಾ ಇರೋದು. ಸೊ ಕರೆಕ್ಟಾಗಿ ನೋಡಿ ಮಾಡ್ಕೋಬೇಕು ನೀವು ಡಿಸೈನ್ನ. ನೋಡಿ, ಇವಾಗ ಅಲ್ಲಿಗೆ ನಾವು ಕಂಬಗಳನ್ನ ಹಾಕಬೇಕು. ಇಲ್ಲೂ ಕೂಡ ಅಷ್ಟೇ, ನೀವು 12 ಅಥವಾ 13 ಕಂಬಗಳನ್ನ ಹಾಕ್ಬೋದು. ನಾನಿಲ್ಲಿ 13 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಅಲ್ಲಿ ನಾನು ಫಸ್ಟ್ 12 ಕಂಬಗಳನ್ನ ಹಾಕಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಗೋಲ್ಡ್ ಕಲರ್ ಥ್ರೆಡ್ ಯೂಸ್ ಮಾಡುವಾಗ 13 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಡಬಲ್ ಕ್ರೋಶ ಮಾಡ್ಕೊಳ್ಬೇಕು. ಸೊ 13 ಕಂಬಗಳನ್ನ ಹಾಕ್ಕೋಬೇಕು. ಇದು ಬೇಸ್ ಲೈನಿಂಗ್ ಮಾಡ್ತಾ ಇರೋದು. ಕರೆಕ್ಟಾಗಿ ನೋಡಿ ಮಾಡ್ಕೊಳ್ಳಿ. ನೋಡಿ, ಮಾಡ್ಕೊಂಡಿದ್ದಾಗಿದೆ. ಮಾಡ್ಕೊಂಡಿದ್ದಾದಮೇಲೆ ಸಿಕ್ಸ್ ಚೈನ್ ಗ್ಯಾಪ್ ಆದಮೇಲೆ ಏನು ಫೋರ್ ಚೈನ್ ಗ್ಯಾಪ್ ಇದೆ, ಅಲ್ಲಿ ನಾವು ಎರಡು ಚೈನ್ಗಳನ್ನ ಹಾಕಿ ಮಧ್ಯ ಏನು ಭಾಗ ಮಾಡಿದ್ದೀವಲ್ಲ ಅದ್ರ ಒಳಗಡೆಗೆ ಲಾಕ್ ಮಾಡಬೇಕು. ಫಸ್ಟ್ 2 ಚೈನ್ ಗ್ಯಾಪ್ ಬರುತ್ತಲ್ಲ ನಮಗೆ ಬೇಸ್ ಲೈನಲ್ಲಿ, ಅದರೊಳಗಡೆಗೆ ಲಾಕ್ ಮಾಡ್ಕೋಬೇಕು. ಅದರೊಳಗೆ ಲಾಕ್ ಮಾಡಿದ್ಮೇಲೆ ನೆಕ್ಸ್ಟ್ ಮತ್ತೆ ಎರಡು ಚೈನ್ಗಳನ್ನ ಹಾಕಬೇಕು. ನೋಡಿ, ಇವಾಗ ಡಿಸೈನ್ನ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳೋಣ. ಏನು ನೆಕ್ಸ್ಟ್ ನಮಗೆ ಫೋರ್ ಚೈನ್ ಲಾಕ್ ಮಾಡಿದ್ದೀವಲ್ಲ ಬೇಸು, ಅಲ್ಲಿಗೆ ನಾವು ಇದನ್ನು ಲಾಕ್ ಮಾಡ್ಕೋಬೇಕು. ನೋಡಿ, ನಿಮಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆರ್ಚ್ ಮಾಡಿದ್ದೀವಲ್ಲ ಏನು ಸಿಕ್ಸ್ ಚೈನ್ ಗ್ಯಾಪ್ದ ಆರ್ಚು, ಅದಕ್ಕೆ ನಾನಿಲ್ಲಿ ಲಾಕ್ ಮಾಡ್ತಾ ಇರೋದು. ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ನಾವು 5 ಚೈನ್ಗಳನ್ನ ಹಾಕಬೇಕು. ಇಲ್ಲಿ 6 ಚೈನ್ ಹಾಕ್ತಾ ಇಲ್ಲ, 5 ಚೈನ್ಗಳನ್ನ ಹಾಕಿ ನೆಕ್ಸ್ಟ್ ಏನು ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ 2 ಚೈನ್ಗಳನ್ನ ಹಾಕಬೇಕು. 2 ಚೈನ್ಗಳನ್ನ ಹಾಕಿ ನೆಕ್ಸ್ಟು 2 ಚೈನ್ ಗ್ಯಾಪ್ ಬರುತ್ತೆ, ಅದನ್ನು 2 ಚೈನ್ ಗ್ಯಾಪ್ ಆದಮೇಲೆ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಬರುತ್ತಲ್ಲ, ಅದರಲ್ಲಿ ಸೆಕೆಂಡ್ 2 ಚೈನ್ ಗ್ಯಾಪ್ಗೆ ಹಾಕಬೇಕು. ಫಸ್ಟ್ನೇದಕ್ಕೆ ಹಾಕಬಾರ್ದು, 2 ಚೈನ್ ಗ್ಯಾಪ್ ಇದೆಯಲ್ಲ ಅದ್ರ ಒಳಗಡೆಗೆ ನಾವು ಲಾಕ್ ಮಾಡಬೇಕು. ಫಸ್ಟ್ 2 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡ್ಕೋಬೇಕು, ಆಮೇಲೆ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಬೇಕು. ಆಮೇಲೆ ಮತ್ತೆ ಏನು 6 ಚೈನ್ಸ್ ಇದೆ ಅದ್ರ ಒಳಗಡೆಗೆ ಏನು ಆರ್ಚ್ನ ಮಾಡ್ಕೋಬೇಕು. ಸೇಮ್ ಇವಾಗ ನಾನಿಲ್ಲಿ ಗೋಲ್ಡ್ ಕಲರ್ ಥ್ರೆಡ್ ಯೂಸ್ ಮಾಡುವಾಗ 13 ಕಂಬಗಳನ್ನ ಹಾಕಿರೋದ್ರಿಂದ ಎಲ್ಲ ಆರ್ಚ್ಗಳನ್ನು 13 ಕಂಬಗಳನ್ನೇ ಹಾಕ್ಕೊಂಡು ಮಾಡ್ಕೋಬೇಕು. ನಮಗೆ ಆರ್ಚ್ಗಳು ಈಕ್ವಲ್ ಆಗಿ ಒಂದೇ ಸಮನಾಗಿ ಕಾಣಬೇಕಂದ್ರೆ ಎಲ್ಲ ಒಂದೇ ಸಮನಾಗಿ ಹಾಕ್ಕೋಬೇಕು. ನೋಡಿ, ಇವಾಗ ಕಂಪ್ಲೀಟ್ ಆದಮೇಲೆ ನಾವಿಲ್ಲಿ 2 ಚೈನ್ ಗ್ಯಾಪ್, ಫಸ್ಟ್ 1 2 ಚೈನ್ ಗ್ಯಾಪಿಗೆ ಹಾಕಬೇಕು. ನಾವು ಸ್ಟಾರ್ಟ್ ಮಾಡುವಾಗ ಮತ್ತು ಎಂಡ್ ಮಾಡುವಾಗ ಫಿನಿಷಿಂಗ್ ಕರೆಕ್ಟಾಗಿ ನೋಡಿ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, 6 ಚೈನ್ ಗ್ಯಾಪ್ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ ಅಲ್ಲಿ 5 ಚೈನ್ಸ್ನ ಹಾಕ್ಕೋಬೇಕು. 5 ಚೈನ್ಸ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ನಾವು ಆರ್ಚ್ ಸ್ಟಾರ್ಟ್ ಮಾಡುವಾಗ ಏನು 2 ಎಲ್ಲಿ 2
ಫೋರ್ ಚೈನ್ ಗ್ಯಾಪ್ ಒಳಗೆ ಟೂ ಚೈನ್ ಗ್ಯಾಪ್ ಇದೆ ಅಲ್ಲ, ಅಲ್ಲಿ ನಾವು ಫಸ್ಟ್ ಒನ್ನ ಸ್ಕಿಪ್ ಮಾಡಬೇಕು, ಸೆಕೆಂಡ್ ಒನ್ ಟೂ ಚೈನ್ ಗ್ಯಾಪ್ಗೆ ಹಾಕೊಂಡು ಹೋಗಬೇಕು. ಓಕೆನಾ? ಆರ್ಚ್ ಮಾಡಿದ್ದಾದ ಮೇಲೆ ಟೂ ಚೈನ್ ಗ್ಯಾಪ್ ಬರುತ್ತಲ್ಲ, ಅದರಲ್ಲಿ ಫಸ್ಟ್ ಒನಿಗೆ ಹಾಕಬೇಕು, ಸೆಕೆಂಡ್ ಒನ್ನ ಸ್ಕಿಪ್ ಮಾಡಬೇಕು. ಸೊ ಇದು ನಿಮಗೆ ತುಂಬಾ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನೀವು ಮಾಡ್ಕೋಬೇಕು. ಕನ್ಫ್ಯೂಷನ್ ಇದ್ದರೆ ನೀವು ಮೊದಲಿಂದ ಮತ್ತೆ ನೋಡ್ಕೋಬೋದು, ಈ ಸ್ಟೆಪ್ನ ನೋಡಿಕೊಂಡು ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಇಂದ ಮಾಡುವಾಗ ಫಸ್ಟ್ ಟೂ ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಬೇಕು, ಎಂಡಿಂಗ್ ಮಾಡುವಾಗ ಸೆಕೆಂಡ್ ಟೂ ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಬೇಕು, ಫಸ್ಟ್ ಟೂ ಚೈನ್ ಗ್ಯಾಪ್ ಒಳಗಡೆನೆ ಲಾಕ್ ಮಾಡಬೇಕು. ನೋಡಿ, ಇವಾಗ ಇದು ಕಂಪ್ಲೀಟ್ ಆಗಿದೆ. ಇವಾಗ ನಾವು ಲಾಸ್ಟ್ ಸ್ಟೆಪ್ನ ಎಂಡಿಂಗಿಂದ ಮಾಡಬೇಕು. ಎಲ್ಲದು ಸ್ಟಾರ್ಟಿಂಗಿಂದ ಮಾಡ್ಕೊಂಡು ಬಂದ್ವಿ ಅಲ್ಲ. ನೋಡಿ, ನಾನು ಆಲ್ರೆಡಿ ಥ್ರೆಡ್ ಒಳಗಡೆಗೆ ಬೀಡ್ಸ್ಗಳನ್ನ, ಏನು ಸ್ಮಾಲ್ ಮೆಟಲ್ ಬೀಡ್ಸ್ನ ತೊಗೊಂಡಿದ್ವಲ್ಲ, ಅದನ್ನು ಪೋಣ್ಸ್ ಇಟ್ಕೊಂಡಿದ್ದೀನಿ. ಈ ಡಿಸೈನ್ನ ನಾವು ಎಂಡಿಂಗಿಂದ ಸ್ಟಾರ್ಟ್ ಮಾಡಬೇಕು. ನಾವೇನು ಗೋಲ್ಡ್ ಕಲರ್ ಥ್ರೆಡ್ ಹಾಕಿದ್ದೀವಲ್ಲ, ಅದಕ್ಕೆ ಈ ದಾರನ ಜಾಯಿನ್ ಮಾಡ್ಕೊಂಬಿಡೋಣ. ಜಾಯಿನ್ ಮಾಡಿಕೊಂಡು ಅದೇ ಗಂಟು ಹಾಕ್ಕೊಳ್ಳೋಣ. ಜಾಯಿನ್ ಮಾಡ್ಕೊಳ್ಳೋದು ಅಂದರೆ ಗೋಲ್ಡ್ ಕಲರ್ ಥ್ರೆಡ್ ಏನಿರುತ್ತೆ ಅದಕ್ಕೆ, ಮತ್ತು ನಾವು ಇವಾಗ ಮಾಡಬೇಕಾಗಿರುವಂಥ ಡಿಸೈನ್ ಏನಿದೆ ಆ ಕಲರ್ ದಾರ ಎರಡನ್ನು ಈ ರೀತಿಯಾಗಿ ಗಂಟಾಕಿ ಇಟ್ಕೊಂಬಿಡೋಣ. ಆವಾಗ ನಮಗೆ ಟೈಟಾಗಿ ಕುತ್ಕೊಂಬಿಡುತ್ತೆ. ನೋಡಿ, ಈ ರೀತಿಯಾಗಿ ಗಂಟಾಕಿ ಇಟ್ಕೊಂಡು ಎಕ್ಸೆಸ್ ದಾರನ ಕಟ್ ಮಾಡ್ಕೊಳ್ಳೋಣ. ಎಲ್ಲ ಸ್ಟೆಪ್ಪು ಸ್ಟಾರ್ಟಿಂಗಿಂದ ಮಾಡ್ಕೊಂಡಿದ್ದೀವಿ, ಲಾಸ್ಟ್ ಸ್ಟೆಪ್ ಮಾತ್ರ ಎಂಡಿಂಗಿಂದ ಮಾಡಬೇಕು. ಓಕೆ, ಇವಾಗ ಸೀರೆನ ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸೀರೆ ಉಲ್ಟಾ ಮಾಡ್ಕೊಂಡಿದ್ದೀನಿ. ಈಗ ಡಿಸೈನ್ನ ಶುರು ಮಾಡ್ಕೊಂಡು ಹೋಗೋಣ. ಲಾಸ್ಟ್ ಸ್ಟೆಪ್ಪು ಇದು. ಇವಾಗ ನೋಡಿ, ನಾವು ಏನು ದಾರನ ಅದಕ್ಕೆ ಗಂಟಾಕಿಟ್ಕೊಂಡಿದ್ದಾಗಿದೆ. ಇವಾಗ ಏನಲ್ಲಿ ನಮಗೆ ಟೂ ಚೈನ್ ಗ್ಯಾಪ್ಸ್ ಅದು ಎಕ್ಸ್ಟ್ರಾ ಇರೋದು, ಅಲ್ಲಿ ನಾವು ಏನು ಲಾಕ್ ಮಾಡ್ಕೋಬೇಕು. ಒಂದು ಮೂರು ಅದರೊಳಗಡೆಗೆ ಎಷ್ಟು ಇಡಿಸುತ್ತೆ ಅಷ್ಟು ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ಕೊಂಬಿಡೋಣ ಸ್ಟಾರ್ಟಿಂಗಲ್ಲಿ. ನೋಡಿ, ಅದು ಟೂ ಚೈನ್ ಗ್ಯಾಪ್ ಇತ್ತಲ್ಲ, ಅಲ್ಲಿಗೆ ಹಾಕಿರೋದು ಒಂದು ಮೂರು ಚೈನ್ಗಳನ್ನ ಹಾಕಿ ಅದರೊಳಗಡೆಗೆ ಎಷ್ಟು ಚೈನ್ಗಳಿಡಿಸುತ್ತೆ ಅಷ್ಟು ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಮೂರು ಅಥವಾ ನಾಲ್ಕು ಚೈನ್ಗಳಿಡಿಸುತ್ತೆ. ನೋಡಿ, ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಆ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟು ಫೈವ್ ಚೈನ್ ಗ್ಯಾಪ್ ಬರುತ್ತೆ. ಫೈವ್ ಚೈನ್ ಗ್ಯಾಪ್ ಕೆಳಗಡೆಗೆ ಫೈವ್ ಚೈನ್ಸ್ ಹಾಕಬೇಕು. ಫೈವ್ ಚೈನ್ಸ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ನಾವಿವಾಗ ಗೋಲ್ಡ್ ಕಲರ್ ಥ್ರೆಡ್ ಏನು ಲಾಕ್ ಮಾಡಿದ್ದೀವಿ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡು ಹೋಗಬೇಕು. ನೋಡಿ, ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಟೂ ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಚೈನ್ನ ಹಾಕಬೇಕು. ನೆಕ್ಸ್ಟು ಟೂ ಚೈನ್ ಗ್ಯಾಪ್ ಇದೆ ಅಲ್ಲ, ಅದರೊಳಗಡೆಗೆ ಒಂದು ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು, ಅಥವಾ ಹಾಫ್ ಕ್ರೋಷೆ ಅಂತ ಕೂಡ ಹೇಳ್ಬೋದು. ಆ ರೀತಿಯಾಗಿ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ನಾವು ಏನು ಇಲ್ಲಿ ಹೋಲ್ಸ್ ಕಾಣ್ತಾ ಇದೆ ಅಲ್ವಾ, ಅಲ್ಲಿಗೆಲ್ಲ ಹಾಫ್ ಕ್ರೋಷೆ ಮಾಡ್ಕೊಂಡು ಹೋಗಬೇಕು. ನೋಡಿ, ಇಲ್ಲಿ ನಾವು ಉಲ್ಟಾ ಮಾಡಿಕೊಂಡಾಗ ನಿಮಗೆ ಹೋಲ್ಸ್ ಥರ ಕಾಣಿಸುತ್ತೆ, ಆ ಒಂದೊಂದು ಹೋಲ್ಗೂ ಒಂದೊಂದು ಏನು ಹಾಫ್ ಕ್ರೋಷೆನ ಮಾಡ್ಕೊಂಡು ಹೋಗಬೇಕು. ನೋಡಿ, ಈ ರೀತಿಯಾಗಿ ಆ ಹೋಲ್ ಒಳಗಡೆಯಿಂದ ನೀಡಲ್ ಇದು ಮಾಡಿಕೊಂಡು ಮೇಲೆತ್ಕೊಂಡು ದಾರನ ಲಾಕ್ ಮಾಡ್ಕೋಬೇಕು. ಅಂದರೆ ಒಂದು ಸಿಂಗಲ್ ಆಗಿ ಲಾಕ್ ಮಾಡೋ ಥರ, ಒಂದು ಸಿಂಗಲ್ ಚೈನ್ ಹಾಕೋ ಥರ ಲಾಕ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಅಥವಾ ಹಾಫ್ ಕ್ರೋಷೆ ಅಂತ ಹೇಳ್ಬೋದು. ಅದಾದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ನೆಕ್ಸ್ಟ್ ಹೋಲ್ಗೆ ನಾವು ಲಾಕ್ ಮಾಡಬೇಕು. ಜಸ್ಟ್ ಲಾಕ್ ಅಂತ ಹೇಳ್ಬೋದು ಇದನ್ನು ಅಷ್ಟೇ. ನೋಡಿ, ಒಂದೊಂದು ಬೀಡನ್ನ ಆ್ಯಡ್ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡಿಕೊಂಡು ನಾವು ಬೀಡನ್ನ ಲಾಕ್ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿನೇ ನೆಕ್ಸ್ಟು ಲಾಕ್ ಮಾಡಬೇಕು ಆರ್ಚ್ಗೆ. ಇದು ತುಂಬಾ ಇಂಪಾರ್ಟೆಂಟು. ನೀವು ಬೀಡನ್ನ ಆ್ಯಡ್ ಮಾಡ್ತೀರಾ, ಬೀಡನ್ನ ಲಾಕ್ ಮಾಡ್ತೀರಾ, ನೆಕ್ಸ್ಟು ಆರ್ಚ್ಗೆ ಲಾಕ್ ಮಾಡ್ತೀರಾ. ಸೊ ನಾವು ಬೀಡನ್ನ ಆ್ಯಡ್ ಮಾಡಿಕೊಂಡು ಡೈರೆಕ್ಟಾಗಿ ಲಾಕ್ ಮಾಡೋ ಹಾಗಿಲ್ಲ, ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿನೇ ಆರ್ಚ್ಗೆ ಲಾಕ್ ಮಾಡಬೇಕು. ಇದು ತುಂಬಾ ಇಂಪಾರ್ಟೆಂಟು. ಆವಾಗ ನಿಮಗೆ ಬೀಡೆಲ್ಲ ಮೇಲ್ಗಡೆ, ಈಗ ನಾವು ಉಲ್ಟಾ ಹಾಕ್ತಾ ಇದ್ದೀವಲ್ಲ, ಸೊ ನಮಗೆ ಹಿಂದೆಗಡೆ ನಿಮಗೆ ಬೀಡ್ ಕಾಣಿಸ್ತಾ ಇಲ್ಲ, ಜಸ್ಟ್ ನಾವು ನೀಡಲ್ಲಿ ಕ್ರೋಶಾ ಮಾಡ್ಕೊಂಡು ಹೋಗಿರೋ ಥರ ಇದೆ. ನೋಡಿ, ಇವಾಗ ನಾನು ಲಾಸ್ಟಿಗೆ ಬಂದಿದ್ದೀನಿ. ನೋಡಿ, ಇವಾಗ ಲಾಸ್ಟ್ ಒಂದು ಹಾಕ್ತಾ ಇದ್ದೀನಿ. ಹಾಕಿದ್ಮೇಲೆ ನೆಕ್ಸ್ಟ್ ಟೂ ಚೈನ್ ಗ್ಯಾಪ್ ಒಳಗಡೆಗೆ ಒಂದು
ಲಾಕ್ ಮಾಡ್ಕೊಂಡ್ಬಿಡೋಣ. ಸಿಂಗಲ್ ಚೈನ್ ಹಾಕ್ಕೋಬೇಕು ನೋಡಿ. ನೆಕ್ಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು, ಲಾಕ್ ಮೇಲೆ ಲಾಕ್ ಮಾಡಬೇಕು. ಮತ್ತೆ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ಸ್ ಹಾಕಬೇಕು. ನಿಮಗೆ ಡಿಸೈನ್ ತೋರಿಸ್ತೀನಿ ರೀ, ಫ್ರಂಟ್ ಇಂದ ಯಾವ ತರ ಕಾಣಿಸುತ್ತೆ ಅಂತ. ಬೀಡ್ ನ ಮೇಲೆ ಹಾಕಿದೀವಿ ಅನ್ನೋ ತರ ತುಂಬಾ ಚೆನ್ನಾಗಿ ಕೂತ್ಕೊಂಡಿರುತ್ತೆ ನೋಡಿ. 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ಸ್ ಹಾಕಬೇಕು, ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಚೈನ್ ನ ಹಾಕಬೇಕು. 2 ಚೈನ್ ಗ್ಯಾಪ್ ಏನು ಕಾಣಿಸ್ತಾ ಇದೆ ಅಲ್ಲ, ಅದರೊಳಗಡೆಗೆ ಒಂದು ಚೈನ್ ನ ಹಾಕಬೇಕು ನೋಡಿ. 2 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಲಾಕ್ ಮಾಡಬೇಕು. ನೆಕ್ಸ್ಟ್ ಸೇಮ್ ಲಾಕ್ ಮಾಡ್ಕೊಳ್ತಾ ಹೋಗಬೇಕು ಆರ್ಚ್ ಗೆ ನೋಡಿ. ಬೀಡು ಮೇಲ್ ಬಂದಿದೆ, ಅದು ಏನು ನಾವು ಡಿಸೈನ್ ನ ಮಾಡಿದೀವಲ್ಲ, ಬೀಡ್ ನ ಲಾಕ್ ಮಾಡಿದ್ರೆ ನೋಡಿ ಮೆರೂನ್ ಕಲರ್ ಅಲ್ಲಿ ಹೇಗೆ ಕಾಣಿಸ್ತಾ ಇದೆ, ಇದರಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ನಾವು ಥ್ರೆಡ್ ನ ಆ್ಯಡ್ ಮಾಡಿರೋದು ಕೂಡ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಇದಕ್ಕೆ ಕುಚ್ಚು ಕಟ್ಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ಇದು ಫ್ರಂಟ್ ವ್ಯೂವು, ಇವಾಗ ಕುಚ್ಚನ್ನ ಕಟ್ಕೋಬೇಕು. ನಾವಿವಾಗ 150 ಎಳೆ ದಾರನ ತೊಗೊಂಡಿದ್ದೀನಿ ನಾನು ಕುಚ್ಚು ಕಟ್ಕೊಳ್ಳೋದಕ್ಕೆ. 2 ಕಲರ್ ದಾರದಿಂದ ಕುಚ್ಚನ್ನು ಕಟ್ತಾ ಇದ್ದೀನಿ ನೋಡಿ. ಆರ್ಚ್ ಕೆಳಗಡೆ ನಮಗೇನು 6 ಚೈನ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿಗೆ ನಾವು ಕುಚ್ಚುಗಳನ್ನ ಕಟ್ಕೋಬೇಕು. 150 ಅಥವಾ 160 ಎಳೆ ಅಂದರೆ 300 ಅಥವಾ 320 ಎಳೆ ದಾರನ ತೊಗೊಂಡು ಕುಚ್ಚನ್ನು ಕಟ್ಕೋಬೇಕು. ಕುಚ್ಚನ್ನು ಕಟ್ಕೊಂಡ್ರೆ ಅದ್ರ ಮೇಲ್ಗಡೆಗೆ ಆರ್ಚ್ ಕೂತ್ಕೊಳ್ಳುತ್ತೆ ನೋಡಿ. ಈ ರೀತಿಯಾಗಿ ನಾವು ಕುಚ್ಚನ್ನ ಕಟ್ಟಿಲ್ಲ ಅಂದ್ರೂ ಡಿಸೈನ್ ಚೆನ್ನಾಗಿ ಕಾಣುತ್ತೆ. ನೀವು ಕುಚ್ಚನ್ನ ಕಟ್ಕೋಬೋದು ಅಥವಾ ಕಟ್ಟಿಲ್ಲನೇ ಇರ್ಬೋದು ನೋಡಿ. ನಾನು ಇವಾಗ ಕುಚ್ಚೆಲ್ಲ ಕಟ್ಕೊಂಡಿದ್ದಾಗಿದೆ, ಬಟ್ ನಾವು ಕುಚ್ಚನ್ನ ಕಟ್ಟಿದ್ರೆ ಈ ಆರ್ಚ್ ಏನಿದೆ ಅದು ಫೋಲ್ಡ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಏಕೆಂದರೆ ಡಬಲ್ ಆರ್ಚ್ ಮಾಡಿರೋದ್ರಿಂದ. ಸೊ ಕುಚ್ಚನ್ನ ನಾವು ಏನು ಅದ್ರ ಮೇಲ್ಗಡೆಗೆ ಸ್ವಲ್ಪ ಗ್ಲೂ ಹಾಕ್ಕೊಂಡು ಆ ಆರ್ಚ್ನ ಅದ್ರ ಮೇಲೆ ಅಂಟಿಸ್ಕೊಂಡ್ವಿ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಫೋಲ್ಡ್ ಆಗೋ ಚಾನ್ಸಸ್ ಇರೋದೇ ಇಲ್ಲ. ಸೊ ಪ್ರತಿಯೊಂದು ಕುಚ್ಚನ್ನು ಈ ರೀತಿಯಾಗಿ ಗ್ಲೂ ಹಾಕ್ಕೊಂಡು ಅಂಟಿಸ್ಕೊಂಡ್ಬಿಡಿ, ಆವಾಗ ನಿಮಗೆ ಡಿಸೈನು ಏನು ಫೋಲ್ಡ್ ಆಗೋಲ್ಲ, ನೀಟಾಗಿ ಫಿನಿಷಿಂಗ್ ಬರುತ್ತೆ ನೋಡಿ. ನಾನು ಪ್ರತಿಯೊಂದು ಕುಚ್ಚು ಕಟ್ಟಿದ್ದೀನಿಲ್ಲ ಅದನ್ನು ಅಂಟಿಸ್ಕೊಳ್ತಾ ಇದ್ದೀನಿ ಆ ಆರ್ಚ್ಗಳನ್ನ. ಈ ರೀತಿಯಾಗಿ ಎಲ್ಲ ಆರ್ಚ್ಗಳನ್ನು ಅಂಟಿಸ್ಕೋಬೇಕು ನೋಡಿ. ಇವಾಗ ಫೈನಲ್ ಲುಕ್ಕು ತುಂಬ ಚೆನ್ನಾಗಿ ಬಂದಿದೆ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿತ್ತು, ಸೀರೆದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡ್ತಾ ಇದ್ದೀರಲ್ಲ. ಒಂದು ಗ್ರ್ಯಾಂಡ್ ಆದಂಥ ಡಿಸೈನು, ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ವೀಕ್ಷಕರೇ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.